ವೆಲ್ ನೀರೆ ಅನ್ನೋದು ಒಂದು ಜರ್ನಿ. ಒಬ್ಬ ಗಿಟಾರಿಸ್ಟು, ಅವನ ಜೀವನದಲ್ಲಿ ಅವನ ತಾಯಿ ಅವನಿಗೆ ತುಂಬ ಮುಖ್ಯ. ಆ್ಯಂಡ್ ಅವನಿಗೆ ಸಪೋರ್ಟ್ ಮಾಡ್ತಾ ಇರೋದು ಅವನ ತಾಯಿ ಮತ್ತು ಅವನ ಫ್ರೆಂಡು. ಸೊ ಅದಿಲ್ಲದೇ ಇದ್ದಾಗ ಅವನು ಹೇಗೆ ಅವನ ಜೀವನನ ಸಾಗಿಸ್ತಾನೆ ಅನ್ನೋದೇ ಈ ಸಿನಿಮಾದ ನೀರೆದು ಒಂದು ಕತೆ. ಶ್ರೀಚರಣ್ ಅವರು ಫಸ್ಟ್ ನನಗೆ ಆಲ್ಮೋಸ್ಟ್ 3-4 months ಬ್ಯಾಕು ಬಂದು ಕತೆ ಎಲ್ಲ ಹೇಳಿದಾಗ ಇಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಅದಕ್ಕೋಸ್ಕರ ಅವರು ಒಬ್ಬ ಗಿಟಾರಿಸ್ಟ್ ಥರ ಕಾಣಿಸ್ಬೇಕು, ಅದಕ್ಕೆ ಬಿಯರ್ಡ್ ಬಿಡಬೇಕು ಅಂತ ಅಂದರು. ಇಟ್ಸ್ ಬಿನ್ ಆಲ್ಮೋಸ್ಟ್ ಒಂದು 4-5 months ಬಿಯರ್ಡ್ ಬಿಟ್ಟಿನ ಅದಕ್ಕೋಸ್ಕರ. ಆ್ಯಂಡ್ ವೆರಿ ಗುಡ್, ಟೆಕ್ನಿಕಲಿ ಗುಡ್ ಟೀಮ್ ಅಂತಲೇ ಹೇಳ್ಬೋದು. ನಮ್ಮ ಮೇನ್ ಥಿಂಗ್ ಆಫ್ ದ ಮೂವಿ ಇಸ್ ದ ಮ್ಯೂಸಿಕ್. ಸೊ ಜೋಯೆಲ್ ಅವರು ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ನಾನು ಗಿಟಾರಿಸ್ಟ್ ಆಗಿರೋದ್ರಿಂದ ಸೊ ಜಾಸ್ತಿ ಫೋಕಸ್ಸು ಮ್ಯೂಸಿಕ್ನಲ್ಲಿರುತ್ತೆ. ಆ್ಯಂಡ್ ಗಿಟಾರ್ನ ಹೇಗೆ ಬಾರಿಸೋದು ಅಂತ ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ಕಲಿತಾ ಇದ್ದೀನಿ. ತುಂಬ ಕಷ್ಟ ಆಗ್ತಾಯಿದೆ, ಬಟ್ ಇಟ್ಸ್ ಚಾಲೆಂಜಿಂಗ್. ಇನ್ಫ್ಯಾಕ್ಟ್ ವೆರಿ ನೈಸ್. ಆ್ಯಂಡ್ ಈ ಸಿನಿಮಾದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ 2 very important ಫೈಟ್ ಸೀನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ಒಂದೂವರೆ ತಿಂಗಳಿಂದ ಅದಕ್ಕೋಸ್ಕರ ಟ್ರೈನ್ ಆಗ್ತಾಯಿದ್ದೀವಿ. ಚೇತನ್ ಅಂತ ಫೈಟ್ ಮಾಸ್ಟರ್, ಅವ್ರ ಜೊತೆ ಟ್ರೈನ್ ಆಗ್ತಿದ್ದೀವಿ. ಸೊ ವೆರಿ ನೈಸ್ ದಟ್ ಯುನೋ ಅವ್ರ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಫೈಟ್ ಹೇಗೆ ಬರಬೇಕು ಅಂತ ಅಂದ್ಬಿಟ್ಟು. ಸೊ ಓವರಾಲ್ ಒಂದು ಒಳ್ಳೆ ಟೆಕ್ನಿಕಲ್ ಟೀಮ್, ಒಂದು ಪ್ರೀತಿಯಿಂದ ಇಷ್ಟನ ಮಾಡ್ತಾರೋ ಒಂದು ಸಿನಿಮಾ. ಅದೇ ಜರ್ನಿಲಿ ಹೋಗಬೇಕಾದ್ರೆ ಅವ್ರಿಗೆ ಹೆಂಗೆ ಪ್ರೀತಿ ಆಗುತ್ತೆ ಅಂತ, ಯಾರ ಮೇಲೆ ಹೇಗೆ ಪ್ರೀತಿ ಆಗುತ್ತೆ, ಅದೇ ಲವ್ ಟ್ರ್ಯಾಕ್. ಹಾಂ, ಚೆನ್ನಾಗಾಗಲಿ ಬಿಗ್ ಬಾಸು. ಓಟ ಆದಂಗೆ ಸಿಗಲಿ ಎಲ್ಲರಿಗೂ, ಗೆಲ್ಲಿ. ಪ್ರತಿಯೊಬ್ಬರು ಚೆನ್ನಾಗಿದ್ದಾರಲ್ಲಿ, ವೆರಿ ನೈಸ್ ಪೀಪಲ್. ಯಾಕಂದರೆ ಕೆಲವರು ನಾವು ನಮ್ಮ ಟೆಲಿವಿಷನ್ನಲ್ಲಿ ನೋಡಿದ್ದೀವಿ, ಸೊ ವಿ ನೋ ದೆಮ್ ವೆರಿ ವೆಲ್. ಅವರವ್ರ ಟ್ಯಾಲೆಂಟ್ ತೋರಿಸ್ತಾ ಇದ್ದಾರೆ, ಬಟ್ ನಮ್ಮಲ್ಲೇ ಗೊತ್ತಾಗ್ತಾ ಇರಲ್ಲ ಹೆಂಗೆ ಅಂತ. ಸೊ ಅವರಲ್ಲಿ ಗೊತ್ತಾಗಲ್ಲ. ಸೊ ಪ್ರತಿಯೊಬ್ಬರು ಇದೆ ಅವ್ರಿಗೆ ಗುಡ್ ಆ್ಯಕ್ಚುಲಿ, ಆಲ್ ದ ಬೆಸ್ಟ್ ಎಲ್ಲ. ಏ, ನಾವು ಗೇಮೇ ಆಡಲಿಲ್ವಲ್ಲ, ಗೇಮ್ ಆಡೋಕ್ಕೆ ಬರಲ್ಲ. ಗೇಮ್ ಆಡಿದರೆ ಗೆಲ್ಬೋದಾಯ್ತೇನು, ಬಟ್ ಗೇಮ್ ಆಡೋಕ್ಕೆ ಬರಲ್ಲ. ನಾನು ನೋಡ್ತಾನೆ ಇಲ್ಲ ಆ್ಯಕ್ಚುಲಿ, ಹೆಂಗೆ ಗೊತ್ತಾಗುತ್ತೆ ನನಗೆ, ನೋಡ್ತಾ ಇದ್ರೆ ಗೊತ್ತಾಗುತ್ತಲ್ಲ. ನಾವು ಈ ನೀರೇ ಸಿನಿಮಾದಲ್ಲೇ ಬಿಸಿ ಇದ್ದೀವಿ, ಅದರಲ್ಲೇ ವರ್ಕ್ ಮಾಡಿದ್ವಿ. ಇವಾಗ 3 ಸಿನಿಮಾ ರಿಲೀಸ್ಗಿದೆ. ಒಂದು ಪುಷ್ಪ ಹೇಟ್ ಇಯರ್ಸ್ ಅಂತ ಅಂದ್ಬಿಟ್ಟು, ಅದು ನಂದು ಬಾಲಿವುಡ್ ಡೆಬ್ಯೂ ಸಿನಿಮಾ, ಅದು ಜನವರಿಗೆ ರಿಲೀಸ್ ಆಗ್ತಾ ಇದೆ. ಮತ್ತು ಮಾಳಿಗೆ ಅಂತ ಅಂದ್ಬಿಟ್ಟು ತಮಿಳ್ ಸಿನಿಮಾ ಮುಗಿಸಿದ್ದೀನಿ. ಸೊ ಅದನ್ನು ಇಟ್ ವಿಲ್ ಬಿ ಇನ್ 2020 ರಿಲೀಸ್ ಇದೆ. ವಾರಂಟ್ ಅಂತ ಕನ್ನಡದಲ್ಲಿ ನಾಗೇಂದ್ರ ರಸ್ ಜೊತೆ ಮಾಡಿದ್ದೀನಿ, ಅದು ರಿಲೀಸ್ಗೆ ರೆಡಿ ಇದೆ. ಅದು ಬಿಟ್ಟರೆ 2 ಹಿಂದಿ ಸಿನಿಮಾ ಇದು ನೀರೇ ಆದ ತಕ್ಷಣವೇ ಸ್ಟಾರ್ಟ್ ಆಗ್ತದೆ. ಥ್ಯಾಂಕ್ ಯು.